ಬಜೆಟನ್ನು ಮಂಡನೆ ಮಾಡುವಂಥ ಒಂದು ಸಂದರ್ಭ ಇದೆ. ಇದು ಈ ಐದು ವರ್ಷದ ಅವಧಿಯಲ್ಲಿ ಕೊನೆಯ ವರ್ಷದ ಒಂದು ಬಜೆಟ್ ಇದೆ, ಚುನಾವಣೆಯ ವರ್ಷದ ಬಜೆಟ್ ಕೂಡ ಇದೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಾನಾಗಲೇ ಹೇಳಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ವರ್ಗದ ಜನರಿಗೆ ಅಭಿವೃದ್ಧಿಯ ನ್ಯಾಯವನ್ನು ಕೊಡುವಂಥದ್ದು ಇನ್ನೊಂದು ಕಡೆ, ಮೂರನೇದಾಗಿ ರಾಜ್ಯದ ಒಟ್ಟು ಬೆಳವಣಿಗೆ ಆರ್ಥಿಕ ಬೆಳವಣಿಗೆಯತ್ತ ನಮ್ಮ ಚಿತ್ತವನ್ನು ಹರಿಸುವಂಥದ್ದು ಎಲ್ಲ ಆಯಾಮಗಳು ನಮ್ಮ ಮುಂದೆ ಇದೆ. ಅವುಗಳಿಗೆ ಒಂದು ದಿಕ್ಕಸೂಚಿಯನ್ನು, ಒಂದು ವೇಗವನ್ನು, ಆ ಗುರಿ ಮುಟ್ಟುವಂಥ ಗತಿಯನ್ನು ಕೊಡೋದಕ್ಕೆ ನಾವು ಸಂಕಲ್ಪವನ್ನು ಮಾಡಿ ಕೆಲಸವನ್ನು ಮಾಡ್ತೇವೆ. ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಬಂದಿದ್ದಾವೆ ಸರ್, ಬಟ್ ಕೆಳ ಹಂತದಲ್ಲಿ ಜಾರಿಯಲ್ಲಿ ಸ್ವಲ್ಪ ಇಲ್ಲ, ನಾನು ಅಂಕಿಅಂಶಗಳ ಸಮೇತ ಹೇಳ್ತೇನೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.